ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ಒಬ್ಬರು ಮಾಡರ್ ಕೇಳಿದ ಕ್ವಶನ್ ಆಗಿರುತ್ತೆ ಇದು, ಈ ಒಂದು ಇಶ್ಯೂ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಹಾಗೆ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಬರೆದಿದ್ರು ನನಗೆ ಮೆಸೇಜನ್ನು, ಅದು ಅವ್ರಿಗೆ ರಿಪ್ಲೈ ಮಾಡಲಿ ಆಗಲಿಲ್ಲ, ಅವರಿಗೆ ಈ ವಿಡಿಯೋದ ಮೂಲಕ ರಿಪ್ಲೈ ಮಾಡ್ತೀನಿ. ವಿಡಿಯೋದಲ್ಲಿರುವ ಆಡಿಯೋ ಕ್ವಾಲಿಟಿ ಸ್ವಲ್ಪ ಡೌನ್ ಉಂಟು, ನಿಮ್ಮ ಕಾಲಿಗೆ ಬೀಳ್ತೀನಿ ಮೇಲೆ ಸ್ವಲ್ಪ ಹೊತ್ತು ನೋಡಿ. ಹಾಗಾದರೆ ಈಗ ನಿಮ್ಮಲ್ಲಿ ಹೆಚ್ಚಿನವರು ಬಸ್ಸಿಡ್ ಅಪ್ಡೇಟ್ ಯಾವಾಗ ಬರ್ತದೆ ಅಂತ ಕೇಳ್ತೀರಾ. ಸೊ ನಿಮ್ಮಲ್ಲಿ ಹೆಚ್ಚಿನವರು ನಂಬಿದ್ರು May 15 ಬಳಿಕ ಈ ಬಸ್ಸಿಡ್ ಅಪ್ಡೇಟ್ ಬರ್ತದೆ ಅಂತ. ಸ್ವಲ್ಪ ಜನ ಯೂಟ್ಯೂಬರ್ಸ್ ಕೂಡ ಇದರ ರಿವ್ಯೂ ಮಾಡಿದರು, May 15 ಬಳಿಕ ಈ ಅಪ್ಡೇಟ್ ಬರ್ತದೆ, ನಮಗೆ ನ್ಯೂಸ್ ಸಿಕ್ಕಿದೆ ಅಂತ. ಆದರೆ ಅಪ್ಡೇಟ್ ಇನ್ನೂ ಬರಲಿಲ್ಲ. ನನ್ನ ಪ್ರಕಾರ ಅಪ್ಡೇಟ್ ಆದಷ್ಟು ಬೇಗ ಬರ್ಬೋದು ಅಷ್ಟೇ ಹೇಳಲು ಸಾಧ್ಯ. ಆದರೆ ಅಪ್ಡೇಟ್ ಬರಲಿಕ್ಕೆ ಡಿಲೇ ಯಾಕೆ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಅದೇನಂದರೆ ಲಾಕ್ಡೌನ್ ಆಗಿರಬಹುದು, ಆಗಿರೋದೊಂದು ಸಾಧ್ಯತೆ ಉಂಟು. ನಾನು ಸುಮ್ಮನೆ ಹೇಳ್ತಿಲ್ಲ, ನಾನು ಗೂಗಲ್ ಮಾಡಿ ನೋಡಿದೆ ಇಂಡೋನೇಷ್ಯಾದಲ್ಲಿ ಲಾಕ್ಡೌನ್ ಉಂಟಾ ಅಂದರೆ, ಯಾಕಂದರೆ ಡೆವಲಪರ್ಸ್ ಇಂಡೋನೇಷ್ಯ ಸಿಟಿಸನ್ಸ್ ಆಗಿರುವುದರಿಂದ. ಅಷ್ಟೇ ಅಲ್ಲ, ನಮ್ಮ ಗೂಗಲ್ ಮಹಾರಾಜ ಮತ್ತು ಗೂಗಲ್ ಟ್ರಾನ್ಸ್ಲೇಟರ್ ಮಹಾರಾಜ ಕೊಟ್ಟಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇದು ಒಂದು ವೆಬ್ಸೈಟ್ನಲ್ಲಿ ಸಿಕ್ಕಿತ್ತು, ಇಂಡೋನೇಷ್ಯನ್ ವೆಬ್ಸೈಟ್ನಲ್ಲಿ ಸಿಕ್ಕಿದ್ದು ನನಗೆ ಈ ಒಂದು ಇನ್ಫಾರ್ಮೇಷನ್. ಸೊ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನೀವು ಪಬ್ಲಿಷ್ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಒಂದು ಕಾರಣ ಇದು ಆಗಿರಬಹುದು. ಇದಾಗಿತ್ತು ನಮ್ಮ ಅಪ್ಡೇಟ್ನ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೂ ತುಂಬ ಮಾಹಿತಿಗಳಿತ್ತು, ಸೊ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ನನಗೆ ಇದೊಂದೇ. ಹಾಗಾದರೆ ಈಗ ನಾವು ನಮ್ಮ ಮೈನ್ ಇಶ್ಯೂ ಬಗ್ಗೆ ಹೋಗುವ. ಅದೇನೆಂದರೆ ಈ ಬೆರಳ್ ಮತ್ತು ಬಸ್ಸಿಡ್ನ ಬಗ್ಗೆ ಸ್ವಲ್ಪ ಇಶ್ಯೂಗಳಿದೆ ಅಂತ ಸ್ವಲ್ಪ ಸುದ್ದಿ ಉಂಟು. ಸೊ ಅದರ ಬಗ್ಗೆ ಮಾತಾಡುವ. ನಮ್ಮ ಬಿರಿಲ್ ಅಣ್ಣನವರು ಮೊದಲಿಂದಲೂ ಕೂಡ ಬಸ್ಸಿನ ಅಫೀಷಿಯಲ್ ಮೀಡಿಯೇಟರ್ ಅಂತ ಹೇಳ್ಬೋದು. ಹಾಗಿದ್ದರು ಎಲ್ಲ ಬಸ್ಸಿನ ಅಫೀಷಿಯಲ್ ನ್ಯೂಸ್ಗಳನ್ನು ಅವರೇ ತರ್ತಿದ್ರು. ಈ ಒನ್ ಅಪ್ಡೇಟ್ ಮತ್ತು ಸ್ವಲ್ಪ ಟ್ರೈಲರ್ ಟೈಪ್ನ ವೀಡಿಯೋಸ್ಗಳು ಕೂಡ ತರ್ತಿದ್ರು ಕಳೆದ 2-3 ವರ್ಷಗಳಿಂದ. ನಮ್ಮ ಹೆಚ್ಚಿನ ಕನ್ನಡಿಗರು ಸೊ ಅಲ್ಲಿಂದಲೇ ಅಪ್ಡೇಟ್ಸ್ಗಳನ್ನು ಪಡ್ಕೊಳ್ತಿದ್ರು, ಮತ್ತು ನಾವು ವಿಡಿಯೋ ಮಾಡುವಾಗ ನಮ್ಮ ಚಾನಲ್ನ ವಿಡಿಯೋ ಬರುವಾಗ ಹೇಳ್ತಿದ್ರು ನಾವು ಮೊದಲೇ ನೋಡಿದ್ದೀವಿ ಇಬ್ಬರು. ಸೊ ಇಷ್ಟೆಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಿದ್ದ ನಮ್ಮ ಬಿರಲ್ ಬ್ರೋ ಅವರು ಆಮೇಲೆ ಸಡನ್ ಅಪ್ಡೇಟ್ಸ್ಗಳನ್ನ ನಿಲ್ಲಿಸಿದರು. ತದನಂತರ ಸ್ವಲ್ಪ ದಿನ ಬಿಟ್ಟು ಒಂದು ವಿಡಿಯೋ ಮಾಡಿದರು, ಅದರಲ್ಲಿ ಹೇಳಿದರು ಅದೇನೆಂದರೆ ನಾವು ಇನ್ನು ಮುಂದೆ ಯಾವುದೇ ಬಸ್ಸಿಡ್ ಅಪ್ಡೇಟ್ಸ್ಗಳನ್ನು ಕೊಡೋದಿಲ್ಲ, ಎಲ್ಲ ಬಸ್ಸಿಡ್ ಅಪ್ಡೇಟ್ಸ್ಗಳು ಅಫಿಷಿಯಲ್ ಬಸ್ಸಿಡ್ ಚಾನಲ್ನಲ್ಲಿ ಬರ್ತದೆ ಅಂತ. ಅದಾಗಿರ್ತದೆ ಯೂಟ್ಯೂಬ್ನ ಒಂದು ಚಾನಲ್ ಬಸ್ ಸಿಮ್ಯುಲೇಟರ್ ಐಡಿಯಾ. ಇದು ಒಂದು ತುಂಬ ಹಳೆ ವಿಷಯ, ಸೊ ಇದು ಹೆಚ್ಚಿನ ಗೊತ್ತಿರ್ಬೋದು. ತುಂಬ ಇದು ನಡೆದು ತುಂಬ ತಿಂಗಳುಗಳಾಯಿತು, ಹತ್ರ 3-4 ತಿಂಗಳಾಯಿತು ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಈಗ ಜಾಸ್ತಿ ಟ್ರೆಂಡಿಂಗ್ ಅಂದರೆ ತುಂಬ ಜನ ಮಾತಾಡ್ತಿರುವಂಥ ವಿಷಯ ಯಾವುದು? ಸೊ ಅದ್ಯಾವುದು ಅಂತ ಹೇಳಿದ್ರೆ, ರೀಸೆಂಟಾಗಿ ನಮ್ಮ ಬಿರಲ್ ಬರೋ ಚಾನಲ್ನಲ್ಲಿ ಒಂದು ವಿಡಿಯೋ ಬಂದಿತ್ತು, ಅದೇನೆಂದರೆ ಬಸ್ಸಿಡ್ ಇನ್ಫಾರ್ಮೇಷನ್ ಅಂತ. ನಿಜ ಹೇಳಬೇಕಂದ್ರೆ ಅದನ್ನು ನೋಡಿ ನಂಗೆ ಖುಷಿ ಆಯಿತು, ಸ್ವಲ್ಪ ಡೌಟ್ ಕೂಡ ಇತ್ತು. ಆ ಡೌಟ್ ನಿಜ ಆಯಿತು. ಅದೇನೆಂದರೆ ಅದರಲ್ಲಿ ಅವರು ಕ್ಲಿಕ್ ಬೈಟ್ ಮಾಡಿದರು. ಸೊ ಆ ವಿಡಿಯೋವನ್ನು ಕ್ಲಿಕ್ ಬೈಟ್ ಮಾಡಿ ಸುಮ್ಮನೆ ಬಸ್ಸಿಡ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದರು, ಯಾಕಂದರೆ ಅದರಲ್ಲಿ ಬಸ್ಸಿಡ್ ಇನ್ಫಾರ್ಮೇಷನೇ ಇರಲಿಲ್ಲ. ಸೊ ಇದನ್ನು ನೇರವಾಗಿ ಮಂಗ ಮಾಡೋದು ಅಂತ ಹೇಳ್ಬೋದು. ಸೊ ಅವರು ಹೇಳಿದ ಕಂಟೆಂಟ್ ನಿಜ, ಅದೇನೆಂದರೆ ಅವರು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ ನಿಮಗೆ ಅದರಲ್ಲಿ ಅವರು ಡೀಟೇಲ್ಡಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇನೆಂದರೆ ಎಲ್ಲ ಬಸ್ಸಿಡ್ ಥರದ ಇನ್ಫಾರ್ಮೇಷನ್, ಬಸ್ಸಿಡ್ ಗೇಮ್ನ ಅಫಿಷಿಯಲ್ ಇನ್ಫಾರ್ಮೇಷನ್ಗಳು ಅವರ ಅಫಿಷಿಯಲ್ ಚಾನಲ್ ಬರ್ತದೆ. ಸೊ ಬೇರೆ ಯಾವುದೇ ಚಾನಲ್ ಬರೋದಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಚಾನಲ್ ಕೂಡ ಬರೋದಿಲ್ಲ ಅಂತ ಬಿರಲ್ ಅವರು ಹೇಳಿದರು. ಸೊ ಅಂದರೆ ಬಿರಲ್ ಅವ್ರ ಚಾನಲ್ ಬರೋದಿಲ್ಲ ಅಂತ, ಓಕೆನಾ? ಹಾಗೆಯೇ ಇನ್ನೊಂದು ಮಾತು ಕೂಡ ಹೇಳಿದರು. ಸೊ ಯಾವುದೇ ಥರದ ಬಸ್ಸಿನ ಇನ್ಫಾರ್ಮೇಷನ್ಗಳು ಯಾವುದೇ ಚಾನಲಲ್ಲಿ ಬಂದರೆ ಅವರು ನಿಮ್ಮನ್ನು ಮಂಗ ಮಾಡ್ತಿದ್ದಾರೆ, ಯಾಕಂದರೆ ಅವರಿಗೆ ಕೂಡ ಇನ್ಫಾರ್ಮೇಷನ್ ನೀಡೋದಿಲ್ಲ. ಅಫಿಷಿಯಲ್ ಚಾನಲ್ ಬಸ್ ಸಿಮ್ಯುಲೇಟರ್ ಐಡಿ ಅವರಿಗೆ ಮಾತ್ರ ಇನ್ಫಾರ್ಮೇಷನ್ ಇರ್ತದೆ ಅಂತ ಹೇಳಿದರು. ಸೊ ಇದು ನಿಜ. ಸೊ 100% ನಿಜ ಅವರು ಹೇಳಿದ್ದು. ಸೊ ಬಸ್ಸಿಡ್ ಅಫಿಷಿಯಲ್ ನ್ಯೂಸ್ಗಳು ಯಾರೊಟ್ಟಿಗೆ ಕೂಡ ಇರುವುದಿಲ್ಲ, ಅಫಿಷಿಯಲ್ ಬಸ್ಸಿಡ್ ಮಾಲಿಯೋ ಟೀಮ್ನವರೊಟ್ಟಿಗೆ ಮಾತ್ರ ಇರ್ತದೆ. ಸೊ ಉಳಿದವರೆಲ್ಲ ಒಂದು ಊಹೆ ಪ್ರಕಾರ, ಇಲ್ಲದ್ರೆ ಏನಾದರೂ ಒಂದು ಚಿಕ್ಕ ಕ್ಲೂ ಸಿಕ್ಕಿದರೆ ಅದರ ಮೇಲೆ ವಿಡಿಯೋ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇದಾಗಿತ್ತು ಒಂದು ಇಶ್ಯೂ, ಅಂದರೆ ಇದೊಂದು ತುಂಬ ಟ್ರೆಂಡಿಂಗ್ ಆಗಿತ್ತು. ತುಂಬ ಜನ ಈ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಿದ್ರು, ಅವರು ಈ ಥರ ಮಾಡಿದರು, ಈ ಥರ ಹಾಕಿದರು ಅಂತ. ಸೊ ಹೆಚ್ಚಿನವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿತ್ತು. ಸೊ ಆದ್ದರಿಂದ ನಾವೊಂದು ಅಂದ್ಕೊಂಡೆ ವಿಡಿಯೋ ಮಾಡುವ ಅಂತ ನಿಮಗೆ ತಿಳಿಸಿಕೊಡುವ ಅಂತ. ಹಾಗೆಯೇ ಬಸ್ಸಿಡ್ ಅಪ್ಡೇಟ್ನ ಬಗ್ಗೆ ಕೂಡ ಕೊಟ್ಟೆ ಇನ್ಫಾರ್ಮೇಷನ್, ಯಾಕೆ ಡಿಲೇ ಆಗಿರಬಹುದು ಅಂತ ಒಂದು ಮಾಹಿತಿ ಅಂದ್ಕೊಳ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಥಮ್ಸ್ ಅಪ್ ಕೊಡಿ, ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ಸಲ್ಲಿ ತಿಳಿಸಿ, ಪಾಸಿಟಿವ್ ನೆಗೆಟಿವ್ ನಿಮಗೆ ಬಿಟ್ಟದ್ದು. ಹಾಗೆ ಲೈಕ್ಸ್ ಕೊಡಿ, ಎಲ್ಲ ಡಿಸ್ಲೈಕ್ ಕೊಡಿ, ಹಾಗೆ ಫಸ್ಟ್ ಟೈಮ್ಸ್ ಬಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಹೊಚ್ಚ ಹೊಸ ವಿಡಿಯೋದಲ್ಲಿ. ಅಲ್ಲಿ ಸದಾ ಆಡ್ತೀನಿ, ಮಜಾ ಮಾಡ್ತೀನಿ. ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ಐ ಆಮ್ ರೋಶ್ಮನ್ ಜಾದವ್ ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್.